हाय फ्रेंड्स नोड़ी नेन्ने व्लॉगली अड़े अंत तोर्सिदे बट ऐन अंत तोर्सिदिल्ल सो हागागि आ वीडियोने नेक्स्ट कंटिन्यू माड्ता इदिनि इदु पार्ट 2 व्लॉग नोड़ी अन्न सांबारु काबूल कडलेकाळु उसलु कडलेकाळु गोज्जु कोसंबरी ओब्बट्टु वडे इष्टेल्ल अड़े माडिदे सो ನೀವೆಲ್ಲ ಏನೇನು ಮಾಡಿದ್ರಿ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ನೋಡಿ ಆ ಕಡೆ ವಡೆ ಕೂಡ ಮಾಡ್ತಾ ಇದ್ದೀನಿ ಇನ್ನೊಂದು ದಿಬ್ಬೆ ಮಾಡೋಣ ಅಂತ ಅದನ್ನು ದೇವರಿಗೆ ಪೂಜೆ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅರ್ಶಿಂಗೆ ಸೊ ಆಲ್ರೆಡಿ ಟೈಮ್ ಆಗಿದೆ ಸೊ ಹಾಗಾಗಿ ಬೇಗ ಬೇಗ ಮಾಡೋಣ ಅಂತ ಆ ಕಡೆ ಒಬ್ಬಟ್ಟು ಮಾಡಿಕೊಂಡು ಈ ಕಡೆ ವಡೆ ಕೂಡ ಮಾಡಿದೆ ಸೊ ದೇವರಿಗೆ ರೆಡಿಯಾಗಿದೆ ಸೊ ಇವಾಗ ಪೂಜೆ ಮಾಡೋಣ ಅಂತ ಬಂದ್ವಿ ಅದೆಲ್ಲ ಎತ್ತಿಟ್ಟು ಕಿಚನ್ ಕೆಲಸ ಮುಗೀತು बाबा आ जाओ आ जाओ हेलो गले आ जाओ आ जाओ आ जाओ आ जाओ बाबा चाबी में कुछ अब पूजे पूजे सैड नि कल हाँ कड्डी को पापन बरप बरप ನೋಡಿ ನನ್ನ ಮಗಳು ಬಿಡ್ತಾನೇ ಇಲ್ಲ ಪೂಜೆ ಮಾಡಲಿಕ್ಕೆ ಅಂತ ನಾನು ಮಾಡುವಾಗಲೂ ಹಾಗೇನೆ ಹಿಂದೆ ಹಿಂದೆ ಬರ್ತಾ ಇದ್ಲು ಅವಳನ್ನ ಮಾತಾಡ್ಸ್ಕೊಂಡೆ ಮಾಡ್ತಾ ಇದ್ದೆ ಸೊ ನೋಡಿ ಸಿಂಪಲಾಗಿ ಮಾಡಿದೀವಿ ಸೊ ಇಷ್ಟೇನೆ ಸೊ ಅವರು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ಸೊ ನಾವೆಲ್ಲ ಸಿಂಪಲಾಗೆ ಮಾಡೋದು ಸೊ ವರ್ಷ ಈಗ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಬೇಕು ಫಸ್ಟ್ ಬೆಲ್ಬೇವು ತಿನ್ನಬೇಕಲ್ವಾ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ವರ್ಷ ಬೇವುಗಿಂತ ಬೆಲ್ಲನೆ ಜಾಸ್ತಿ ಇರಲಿ ನಿನ್ ಜೀವನದಲ್ಲಿ ಚೆನ್ನಾಗಿತ್ತ ಮಗ್ನೆ ಬರ್ರಿ ಊಟ ಮಾಡಿರಂತೆ ಬರ್ರಿ ಊಟ ಮಾಡಿರಂತೆ ನೋಡಿ ಪೂಜೆ ಎಲ್ಲ ಆಯ್ತಲ್ವಾ ಇವಾಗ ಊಟ ಮಾಡೋಣ ಅಂತ ಕೂತಿದೀವಿ ಆ ಕಡೆ ಹರ್ಷ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಪಾಪು ಊಟ ಮಾಡಿಸ್ತಾ ಇದ್ದೀನಿ ಸೊ ಎಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಅನ್ನ ಸಾಂಬಾರು ಹಾಕೊಂಡಿದ್ದಾರೆ ನೋಡಿ ಇದೇನೆ ನನ್ನ ಮಗಳಿಗೆ ಮಿಡಿ ತಂದಿದ್ದು ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಅಂತ ಸೊ ಔಟ್ಫಿಟ್ ಅವಳ್ದಿದ್ದೇನೆ ಇವಾಗ ಅವರಿಬ್ರದ್ದು ಊಟ ಆಯ್ತಲ್ವಾ ಸೊ ನಾನು ಊಟ ಮಾಡೋಣ ಅಂತ ಹಾಕ್ಕೊಂಡು ಕೂತ್ಕೋತಾ ಇದ್ದೀನಿ ನೋಡಿ ಸೊ ನೀರು ತಂದಿರಲಿಲ್ಲ ಸೊ ಹಾಗಾಗಿ ನೀರು ತರೋಣ ಅಂತ ಒಳಗಡೆ ಹೋಗಿದ್ದೆ ಸೊ ಇವಾಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಬೆಳಗ್ಗೆ ನಿಂತ್ಕೊಂಡಿದ್ದು ಅಡುಗೆ ಮನೆಯಲ್ಲಿ ನೆಲ ಎಲ್ಲ ತೊಳೆದೋಗಿ ಮಧ್ಯಾಹ್ನ ಆಯಿತು ಕೆಲಸ ಮುಗಿಯೋವತ್ತಿಗೆ ಸೊ ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿದೆ ಮಾತ್ರ ಟೇಸ್ಟ್ ಅಂತ ಹೇಳ್ತಾ ಇದ್ದೆ ಅರ್ಶಿಂಗೆ ಎಲ್ಲ ಅಡುಗೆನೂ ರುಚಿನೇ ನೋಡಿಲ್ಲ ಬಟ್ ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ನೋಡಿ ಎಲ್ಲ ಖಾಲಿ ಆಯಿತು ತಟ್ಟೆ ಎಲ್ಲ ಕ್ಲೀನ್ ಆಯಿತು ಅಷ್ಟು ಚೆನ್ನಾಗಿತ್ತು ಊಟ ಮಾತ್ರ ಸೊ ಅರ್ಷ ಫೋನ್ ನೋಡ್ತಾ ಕೂತಿದ್ದಾರೆ ನಾನು ಊಟ ಮಾಡಿದೆ ಪಾಪುನ ನಮ್ಮ ಓನರ್ ಆಂಟಿ ಅವ್ರು ಕರೆದ್ರು ಅಲ್ಲಿ ಹೋಗಿದ್ದಾಳೆ ಪಾಪು ಸೊ ಇವಾಗ ಹೋಗಿ ಕರ್ಕೊಂಡು ಬರಬೇಕು ನೋಡಿ ಎದ್ದು ಬಂದೆ ಸೊ ಅಡುಗೆ ಮನೆ ಇಷ್ಟ ಅಂತದಲ್ಲಿದೆ ಎಲ್ಲ ಪಾತ್ರೆ ಎಲ್ಲ ತೊಳೆಯೋಕೆ ಹಾಕಿದ್ದೀನಿ ಊಟ ಎಲ್ಲ ಆಯಿತು ಎತ್ತಿಟ್ಟಿದ್ದೀನಿ ಸೊ ನೋಡಿ ಸ್ವಲ್ಪ ಊಟದ ಪಾತ್ರೆ ಮಾತ್ರ ಇದ್ದಾವೆ ಸಂಜೆಗೆ ಸ್ವಲ್ಪ ಒಬ್ಬಟ್ಟು ಮಾಡ್ಕೋಬೇಕು ಹಾಗೇ ಇಟ್ಟಿದ್ದೀನಿ ಸೊ ಇವಾಗ ಅರ್ಶನ ಬಾಳೆಹಣ್ಣು ತಿಂತೀಯ ಅಂತ ಅಂದೆ ಸೊ ಅಲ್ಲೇ ದೇವ್ರ ಮನೇಲಿ ಇತ್ತಲ್ವಾ ಅದನ್ನೇ ತೊಗೊಂಡೋಗಿ ಕೊಡ್ತಾ ಇದ್ದೀನಿ ತಿನ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತೀನಿ ನನ್ನ ಮಗಳು ಮೇಲೆ ಹೆಂಗೆ ಹತ್ತುತ್ತಾ ಇದ್ದಾಳೆ ನೋಡಿ ಮೆಟ್ಲನ್ನ ಕೆಲವೊಂದ್ಸಲ ಮೂಡಿದರೆ ಅವಳೇ ಹತ್ತಾಳೆ ಅವಳೇ ಇಳಿತಾಳೆ ನಾನು ಹಿಂದೇನೆ ಇದ್ದೀನಿ ನಿಧಾನಕ್ಕೆ ನಡೆಯಮ್ಮ ಅಂತ ಹೇಳ್ತಾ ಇದ್ದೀನಿ
ಸೊ ಒಂಥರ ಕಲ್ಲರು ಆ ಕಡೆ ಈ ಕಡೆ ಒಂಥರ ಕಲ್ಲರ್ ಇತ್ತು ಇದು ಮೇಲ್ಗಡೆ ಟಾಪ್ದು. ಸೊ ಒಂಥರ ಟ್ರೆಂಡಾಗಿ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಮಗಳಿಗೆ. ಸೊ ನನಗೆ ಕೂಡ ಇಷ್ಟ ಆಯಿತು. ಇವಾಗ ಕೆಳಗಡೆ ಬಂದ್ವಿ. ಸೊ ನೋಡಿ ನಮ್ಮ ಮನೆ ಮುಂದೆ ಹೇಗೆ ರಂಗೋಲಿ ಹಾಕಿದ್ದಾರೆ ಅಂತ. ಸೊ ಚೆನ್ನಾಗಿದೆ ಅಲ್ವಾ? ಹ್ಯಾಪಿ ಯುಗಾದಿ ಅಂತ ನಾನೇ ಬರೆದಿದ್ದು. ಸೊ ಯುಗಾದಿ ಅಂತ ಎಲ್ಲರೂ ಇಂಗ್ಲೀಷಲ್ಲೇ ಬರೀತಾರೆ, ಬಟ್ ಹ್ಯಾಪಿ ಯುಗಾದಿ ಅಂತ ಈ ಥರ ನೋಡೋಕ್ಕೂ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ, ಟ್ರೆಂಡಾಗಿ ಕಾಣುತ್ತೆ, ಯಾರು ಈ ಥರ ಬರ್ದಿರಲ್ಲ ಅಂತ ಅನ್ನಿಸ್ತು. ಸೊ ಹಂಗಾಗಿ ಟ್ರೆಂಡಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೇ ಈ ಥರ ಬರೆದಿದ್ದು. ಸೊ ನೋಡಿ ರಂಗೋಲಿ ಹೇಗಿದೆ, ಚೆನ್ನಾಗಿದೆಯಾ ಅಂತ ಹೇಳಿ, ನೀವೆಲ್ಲ ಹೇಗೆ ಬಿಟ್ಟಿದ್ರಿ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು, ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ರಂಗೋಲಿ ಡಿಸೈನ್ ಕೂಡ ಚೆನ್ನಾಗಿತ್ತು. ನನ್ನ ಮಗಳನ್ನ ಒಂದು ಫೋಟೋ ತಕ್ಕೊತೀನಿ, ಅಲ್ಲೇ ನಿಂತ್ಕೊಳ್ಳಮ್ಮ ಅಂದರೆ ಎಲ್ಲ ಕಲರ್ ಎಲ್ಲ ತುಣಿತಾ ಇದ್ದಾಳೆ ನೋಡಿ. ಅದ್ರ ಮೇಲೆ ಬರಬೇಡ ಕಣಮ್ಮ ಅಂದರೆ ಬರ್ತಾ ಇದ್ದಾಳೆ, ರಾತ್ರಿನೇ ಬಿಟ್ಟಿದ್ದಿದ್ದಿನ. ಸೊ ರಾತ್ರಿನೂ ಹಂಗೆ ಆಡ್ತಾ ಇದ್ದಾಳೆ. ನಮ್ಮ ಮನೆ ಕೆಳಗಡೆ ಇದ್ದಾರಲ್ಲ ಜೀವಿತ ವಿಶ್ವ, ಅವ್ರ ಅಮ್ಮನೇ ಬಿಟ್ಟಿದ್ದು. ಸೊ ಗೊತ್ತಿರುತ್ತೆ, ನಾನು ವ್ಲಾಗಲ್ಲೆಲ್ಲ ನೋಡಿರ್ತೀರಾ ಅನಿಸುತ್ತೆ. ಸೊ ಅಲ್ಲಿಂದ ಬಂದ್ವಿ, ಅಲ್ಲಿಂದ ಯುಗಾದಿ ನೋಡು, ಯುಗಾದಿ ನೋಡು, ಅವಿಶ್ ಹಿಂಗೆ ಇಟ್ಕೊಳ, ನಾನು ಅಲ್ಲಿ ಹೋಯ್ತೀನಿ. ಅಯ್ಯ ಅದೇನು ಮಾಡಲ್ಲ, ಬಾರ ಬಾರ, ಏನು ಮಾಡಲ್ಲ. ಅಯ್ ಜೀವಿತ ಇಲ್ಲಿ ಬಾ, ಜೀವಿತ ಬಾ, ಜೀವಿತ ಇಲ್ಲಿ ಹೇಳ್ತಿ, ಇಲ್ಲಿ ಬಾರೇ ಜೀವಿತ, ಓಡಿಸ್ತೀನಿ ಬಾರೇ. ಅಯ್ ಆನ್ ಮಾಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಯಾವ್ದು ಮೆಟ್ಟು ಗೊತ್ತಾ, ಹಿಂಗೆ ಇದು ಯುಗಾದಿ ಕಾಣಿಸ್ಲಿ, ಏನು ಮಾಡಲ್ಲ, ಸುಮ್ಮನಿರಿ ಅದು, ಇಲ್ಲಿ ನೋಡು ಸುಮ್ಮನಿರಿ, ಅದೇನು ಮಾಡಲ್ಲ, ನಾನು ಇಲ್ಲೇ ಇದ್ದೀನಿ ಆಯ್ತಾ. ಕರೆಕ್ಟಾಗಿ ಇಟ್ಕ ಅಲ್ಲಾಡಿಸ್ಬೇಡ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ ತಡಿ, ನಿಜವಾಗ್ಲು ನೋಡಿ ಹೆಂಗ್ ಮಾಡ್ತಾರೆ ಅವರು, ಕೆಳಗೆ ಕರ್ಕೊಂಡೋದ್ರೆ ಅಂತ. ಹಾವು ಬತ್ತೈತಲ್ಲ, ಇದು ಆನೆ ಹುಡಿಕೊಂಡು ಹೋತೈತಲ್ಲ, ಅದ ಫಿಲಮ್ ಇದು, ಅವತ್ತು ಹಾಕಿದ್ರಲ್ಲ. ನೋಡಿ ಅವ್ರು ಕೂಡ ಕೆಳಗಡೆ ಮನೆಗೆ ಹೋದ್ವಲ್ವಾ, ಸೊ ಪೂಜೆ ಮಾಡಿರಲಿಲ್ಲ, ಅವರು ಪೂಜೆ ಮಾಡ್ತಾಯಿದ್ರು ಅವಾಗ ನಾವು ಹೋದಾಗ. ನನ್ನ ಮಗಳು ಆಲ್ರೆಡಿ ದೇವಸ್ ಮನೇಲಿ ಹೋಗಿ ಹಾಜರಾಗಿದ್ದಾಳೆ. ಕೆಳಗಡೆ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಬಂದೆ, ಹರ್ಷ ಪಾಪ ಬೆಳಗ್ಗೆಯಿಂದ ನನಗೆ ಹೆಲ್ಪ್ ಮಾಡಿದ್ರಲ್ವಾ, ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಇವಳಿದ್ರೆ ಮಲ್ಕೊಳ್ಳೋಕೆ ಬಿಡೋಲ್ಲ ಅಂತ ಕೆಳಗಡೆ ಹೋಗಿದ್ದೆ. ಸೊ ಅವ್ರ ನಿದ್ದೆ ಆರಾಮಾಗಾಯಿತು, ಫ್ಯಾನ್ ಹಾಕ್ಕೊಂಡು ಒಳ್ಳೆ ನಿದ್ದೆ ಹೊಡೆದ್ರು. ಸೊ ನಿದ್ದೆ ಏನೋ ಆಯ್ತು ಅವ್ರದ್ದು. ಯಾವಾಗ್ಲೂ ಮನೆ ಕತ್ತಿರೋದೆ ಇಲ್ಲೋಡ್ರಿ, ಇಲ್ಲೋಡ್ರಿ ಇವ್ರ ಹೆಂಗ ಗೊತ್ತ, ಬೀಳ್ತೀಯ ಇಲ್ಲೋಗ ಅಪ್ಪನ ಹತ್ರ. ಟೀ ಮಾಡ್ಲಾ, ಟೀ ಮಾಡ್ಲಾ, ಅಪ್ಪ ಮಗ್ಳಿಗೊಂದು ರೀಲ್ಸ್ ಮಾಡ್ಲಾ ಈ ತರ. ಎಕ್ಸಾಮ್ ಮುಗ್ದಿಲ್ವಾ ತಾನು, ಸೊ ಸಂಜೆ ಆಗಿತ್ತು. ಸೊ ಆಲ್ರೆಡಿ ಅಕ್ಕಾರು ಕೂಡ ಬಂದರು, ಅವ್ರು ಬರಳ್ತಾ ಇದ್ರು ನಮ್ಮನೆ. ಸೊ ನಾವು ಬರಲ್ಲ, ನೀವೇ ಬನ್ನಿ ಅಂದರು, ಹಾಗಾಗಿ ಅವರೇನೆ ಬಂದಿದ್ರು ಗಾಡಿನಲ್ಲಿ. ಸೊ ಪಾಪುಗೆ ಬಟ್ಟೆ ಕೂಡ ತಂದಿದ್ರು, ಅದನ್ನೇ ಹಾಕ್ತಾ ಇದ್ದಾರೆ ನೋಡಿ, ಪ್ಯಾಂಟು ಶರ್ಟು ತಂದಿದ್ರು ಈ ಸಲ ಅವಳಿಗೆ, ಅದನ್ನೇ ಹೇಗೆ ಕಾಣುತ್ತೆ ನೋಡೋಣ ಅಂತ. ಅವಳಿಂದ ಬಂದ ತಕ್ಷಣ ಇದನ್ನ ಬಿಚ್ಚಾಕ್ಬಿಟ್ಟು ಅದನ್ನು ಹಾಕ್ತಾ ಇದ್ದಾರೆ ನೋಡಿ. ಅವಳು ನಮ್ಮ ಅಕ್ಕ ಓಲೆ ಹಾಕ್ಕೊಂಡಿದ್ರಲ್ವಾ, ಅದನ್ನೇ ನೋಡ್ತಾ ಇದ್ಲು, ಅದು ದಪ್ಪ ಕಾಣಿಸ್ತಾ ಇತ್ತಲ್ವಾ, ಸೊ ಓಲೆ ಕೊಡಲಿ ಅಂತ ನೋಡಿ, ಕಲ್ ಕಲ್ಲರ ಕಾಣಿಸ್ತಾ ಇತ್ತಲ್ವಾ, ನೋಡ್ತಾ ಇದ್ಲು. ಸೊ ಯಾವ್ದಾದ್ರು ಹೊಸ್ದಾಗಿ ಹಿಂಗೆ ಕಾಣಿಸ್ತಾ ಇದ್ರೆ ಅವಳು ಹಂಗೇನೆ ಅದನ್ನೇ ನೋಡ್ತಾ ಇರ್ತಾಳೆ. ಜೀನ್ಸು ಮತ್ತು ಶರ್ಟು ಮಾಮೂಲಿ ತಂದಿದ್ರು, ಚೆನ್ನಾಗಿತ್ತು, ತೋರಿಸ್ತೀನಿ.
ಇದು ಬಿಡ್ಬೇಕು ತಾನೆ, ಇದ ಬಿಟ್ಟಿದ್ಯಾ? ಎಲ್ಲಪ್ಪ ಒಂದು ಫೋಟೋ ಹೊಡಿತೀನಿ ಬರಪ್ಪ. ಹಾಲು ಕುಡಿಸ್ತಿಲ್ಲ, ಹಾಲು ಅದೇ ಹುಷಾರಿಲ್ವಲ್ಲ. ಜ್ವರ ಜ್ವರ ಇತ್ತು. ಅಕ್ಕ ಊಟ ಮಾಡ್ಕೊಂಡು ಹೊರಟ್ರು. ಊಟ ಮಾಡಿದ್ದೇನು ಕ್ಲಿಪ್ಪಿಂಗ್ ತಗೊಳ್ಳಿಲ್ಲ, ಸೊ ಸ್ವಲ್ಪ ಆಗ ಚಿಕ್ಕ ಚಿಕ್ಕದ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ನಾಳೆ ತವರಿಗೆ ಮತ್ತು ತನಗೆ ಎಕ್ಸಾಮ್ ಇದೆಯಂತೆ, ಹಾಗಾಗಿ ಹೋಗ್ತೀವಿ ಅಂತ ಹೊರಟ್ರು. ಸೊ ಒಂದು ಚಿಕ್ಕದ ಕ್ಲಿಪ್ಪಿಂಗ್ ತಗೊಂಡೆ. ನಮ್ಮದು ಯುಗಾದಿ ಹಬ್ಬ ಈಗ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ತನು ತರು ಹೋಗ್ತಾ ಇದ್ದೀನಲ್ವಾ, ಪಾಪುನು ಹೋಗೋಕ್ಕೆ ಅಂತ ಅಳ್ತಾ ಇದ್ಲು. ಸೊ ಹಂಗಾಗಿ ಅವನು ಹೋಗ್ತಿಲ್ಲ ಅಂದಿದ್ದಕ್ಕೆ ಅಲ್ಲೇ ಕೂತ್ಕೋತಾ ಇದ್ಲು. ಹೆಂಗೋ ಯಾಮಾರಿಸಿ ಅಕ್ಕರು ಹೋದ್ರು ನಾನು ಒಳಗಡೆ ಕರ್ಕೊಂಡು ಬಂದೆ.